ಹೈಕಮಾಂಡ್ ಅಂಗಳಕ್ಕೆ ತಲುಪಿದ ಕೋಲಾರ ಟಿಕೆಟ್ ಕದನ. ಸಚಿವರು ಶಾಸಕರ ಮನವೊಲಿಸುವಂತೆ ಭೈರತಿ ಸುರೇಶ್ಗೆ ಹೈಕಮಾಂಡ್ ನಾಯಕರು ಟಾಸ್ಕ್ ಕೊಟ್ಟಿದ್ದಾರೆ ಅಂತ. ಸಚಿವ ಭೈರತಿ ಸುರೇಶ್ಗೆ ಟಾಸ್ಕ್ ಕೊಟ್ಟಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಕೋಲಾರದಲ್ಲಿ ಏನ್ ನಡೀತಾ ಇದೆ ಎಲ್ಲವನ್ನ ಕೂಡ ಹೈಕಮಾಂಡ್ ಕೂಡ ಗಮನಿಸ್ತಾ ಇದೆ. ಹೈಕಮಾಂಡ್ ಅಂಗಳಕ್ಕೆ ಸುದ್ದಿ ಮುಟ್ಟಿದೆ. ಸೊ ಸಚಿವರು ಶಾಸಕರ ಮನವೊಲಿಸೋದಕ್ಕೆ ಸಚಿವ ಭೈರತಿ ಸುರೇಶ್ ಅವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ ರಣದೀಪ್ ಸುರ್ಜೇವಾಲಾ. ಯಾವುದೇ ಕಾರಣಕ್ಕೂ ಸಚಿವರಾಗ್ಲಿ ಶಾಸಕರಾಗ್ಲಿ ರಿಸೈನ್ ಮಾಡಬಾರ್ದು, ಅವರು ರಾಜೀನಾಮೆ ಕೊಡದೇ ಇರೋ ಹಾಗೆ ಅವರ ಮನವೊಲಿಸ್ಬೇಕು ನೀವು ಅನ್ನೋ ಟಾಸ್ಕ್ ಸಚಿವ ಭೈರತಿ ಸುರೇಶ್ ಅವರ ಹೆಗಲಿಗೆ. ಹೀಗಾಗಿ ರಮೇಶ್ ಕುಮಾರ್ ಟೀಮ್ ಬೆನ್ನು ಬಿದ್ದಿದ್ದಾರೆ ಭೈರತಿ. ಸೊ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಒಂದು ಕಡೆ ಎಂಸಿ ಸುಧಾಕರ್ ಏನಿದ್ದಾರೆ ಸಚಿವರು, ಅವರು ಸ್ಪೀಕರ್ ಯುಟಿ ಖಾದರ್ ಅವರ ಬಳಿ ಸಮಯ ಕೇಳಿದ್ದಾರೆ. ಮಂಗಳೂರಿಗೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾರಂತೆ. ಇಲ್ಲಿ ಒಂದು ವೇಳೆ ಕೋಲಾರದ ಲೋಕಸಭಾ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿ ಚಿಕ್ಕಪೆದ್ದಣ್ಣ ಅನ್ನೋದನ್ನೇನಾದ್ರೂ ಅನೌನ್ಸ್ ಮಾಡಿದ್ರೆ ಆ ಕೂಡಲೇ ನಾವು ಹೊರಡ್ತೀವಿ, ರಿಸೈನ್ ಮಾಡ್ತೀವಿ ಅಂತ ಶಾಸಕರು ಕೂಡ ಪಟ್ಟು ಹಿಡಿದಿದ್ದಾರೆ ಸಚಿವರ ಹಾದಿಯಾಗಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಒಂದು ಕಡೆ ಕೋಲಾರ ಕದನ 2019ರಲ್ಲೂ ಕೂಡ ನಾವು ಗಮನಿಸಿದ್ವಿ, ಇದೇ ಒಂದು ಹಗ್ಗ ಜಗ್ಗಾಟಕ್ಕೆ ಅಭ್ಯರ್ಥಿಯನ್ನ ಹೇಗೆ ಸೋಲಿಸಿದ್ರು ಅನ್ನೋದನ್ನ ನೋಡಿದ್ವಿ. ಕೆ ಎಚ್ ಮುನಿಯಪ್ಪನವರ ಸೋತದಂತಹ ಪರಿಯನ್ನ ಇದೀಗ ಮತ್ತೆ ಹಿಸ್ಟ್ರಿ ರಿಪೀಟ್ ಆಗುವಂತಹ ಸಾಧ್ಯತೆಗಳು ಸಾಕಷ್ಟು ಹೆಚ್ಚಾಗ್ತಾ ಇದೆ. ಸೊ ಏನಾಗ್ತಾ ಇದೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗೋದಾದ್ರೆ ಕೋಲಾರ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ. ಪ್ರತಿಭಾ, 2024ರ ಲೋಕಸಭಾ ಚುನಾವಣೆ ಕೋಲಾರ ಅಭ್ಯರ್ಥಿಯ ಕಗ್ಗಂಟು ಅದೇ ರೀತಿಯಲ್ಲಿ ಮುಂದುವರೆದಿರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ ಒಂದು ತಿಂಗಳಿಂದಲೂ ಕೂಡ ಯಾವ ಸಮುದಾಯಕ್ಕೆ ಇಲ್ಲಿ ಮನೆ ಹಾಕಿದ್ರೆ ಗೆಲ್ಲಬಹುದು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ನ ವರಿಷ್ಠರು ಲೆಕ್ಕಾಚಾರವನ್ನ ಹಾಕಿದ್ರು. ಆದ್ರೆ ಕೋಲಾರದಲ್ಲಿ ಇರುವಂತಹ ಬಣ ರಾಜಕೀಯದಿಂದಾಗಿ ಯಾವುದೇ ಅಭ್ಯರ್ಥಿಯನ್ನ ಗುರುತಿಸಿದ್ರೆ ಮತ್ತೊಂದು ಬಣ ಆಕ್ಷೇಪ ಮತ್ತೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಹೀಗಾಗಿಯೇ ಈ ಬಾರಿ ಎರಡು ಅಭ್ಯರ್ಥಿಗಳ ಹೆಸರು ಬಹಳಷ್ಟು ಮುನ್ನೆಲೆಗೆ ಬಂದಿತ್ತು. ಕಳೆದ ವಾರ ಎಲ್ಲನ್ಮಂತೆ ಅವರ ಹೆಸರು ಅಂತಿಮ ಆಗೇ ಹೋಯಿತು ಅನ್ನುವಂತ ಒಂದು ಚರ್ಚೆ ಶುರುವಾಗಿತ್ತು. ಆಗ ಏಕಾಏಕಿ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಮತ್ತೆ ಅವರ ಬಣದವರು ಆಕ್ಷೇಪ ಮತ್ತೆ ಅಸಮಾಧಾನ ಅಪಸ್ವರವನ್ನು ವ್ಯಕ್ತಪಡಿಸಿದರು. ಹೀಗಾಗಿ ಎರಡು ಮೂರು ದಿನಗಳ ಕಾಲ ಕಾದ್ದೋರುವಂತ ಒಂದು ತಂತ್ರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಯಿತು. ನಿನ್ನೆ ತಡರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೆ ಎಚ್ ಮುನಿಯಪ್ಪ ಅವರು ಭೇಟಿ ಮಾಡಿ ರಾಜ್ಯದಲ್ಲಿರುವಂತಹ ನಾಲ್ಕು ಮೀಸಲಾತಿ ಕ್ಷೇತ್ರದಲ್ಲಿ ಅದರಲ್ಲಿ ಬಹುತೇಕ ಮೂರು ಕ್ಷೇತ್ರಗಳಿಗೆ ಎಡಗೈ ಸಮುದಾಯಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಬಲಗೈ ಸಮುದಾಯದವರೇ ಅಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇರುವಂತದ್ದು. ಕಲಬುರಗಿಯಲ್ಲಿ ತಮ್ಮದೇ ಸಂಬಂಧಿಕರಾದಂತಹ ರಾಧಾಕೃಷ್ಣ ಅವರಿಗೆ ಟಿಕೆಟ್ ಕೊಡಲಾಗಿದೆ. ಚಾಮರಾಜನಗರದಲ್ಲಿ ಮಹದೇವಪ್ಪ ಅವರ ಮಗನಿಗೆ ಟಿಕೆಟ್ ಕೊಡಲಾಗಿದೆ. ಚಿತ್ರದುರ್ಗದಲ್ಲಿ ಚಂದ್ರಪ್ಪ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹೀಗಾಗಿ ಒಂದು ಟಿಕೆಟ್ ಆದ್ರೂ ಎಡಗೈ ಸಮುದಾಯಕ್ಕೆ ಕೊಡಬೇಕು. ಇಡೀ ರಾಜ್ಯಾದ್ಯಂತ ಬಲಗೈ ಸಮುದಾಯಕ್ಕಿಂತಲೂ ಕೂಡ ಎಡಗೈ ಸಮುದಾಯ ಹೆಚ್ಚಾಗಿದೆ. ಹೀಗಾಗಿ ಕೋಲಾರ ಟಿಕೆಟ್ ಅನ್ನ ನಾನು ಹೇಳದಂತವ್ರಿಗೆ ಕೊಡಬೇಕು ಅನ್ನುವಂತ ಒಂದು ಮನವಿಯನ್ನ ಕೊನೆಯ ಪ್ರಯತ್ನವನ್ನ ಕೆ ಎಚ್ ಮುನಿಯಪ್ಪ ಅವರು ಮಾಡಿರುವಂತದ್ದು. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಹೋಗಿ ಇದ್ದಂತ ಒಂದು ಆತಂಕ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಕೆ ಎಚ್ ಮುನಿಯಪ್ಪ ಅವರು ಹೇಳದಂತವ್ರಿಗೆ ಟಿಕೆಟ್ ಕೊಟ್ಟಿದ್ದಾದ್ರೆ ಕೋಲಾರ ಕಾಂಗ್ರೆಸ್ ನಾಯಕರು ಇದಕ್ಕೆ ಒಪ್ತಾರ ಅನ್ನುವಂತ ಒಂದು ಸಹಜವಾದಂತ ಒಂದು ಅನುಮಾನ ಮತ್ತೆ ಆ ರೀತಿಯಾದಂತ ಒಂದು ಪ್ರಶ್ನೆ ಇದ್ದಿದ್ದು ನಿಜ. ಆದ್ರೆ ಕೊನೆಗೂ ಕೂಡ ಚಿಕ್ಕಪೆದ್ದಣ್ಣ ಅವರ ಒಂದು ಹೆಸರು ಅಂತಿಮ ಆಗಿದೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕ ತಕ್ಷಣವೇ ಒಂದು ಕಡೆ ಪರಿಷತ್ ಸದಸ್ಯರಾದಂತಹ ನಜೀರ್ ಅಹಮದ್, ಅನಿಲ್ ಕುಮಾರ್ ಅವರು ರಾಜೀನಾಮೆ ಕೊಡ್ತೀವಿ ಅನ್ನುವಂತ ಒಂದು ಬೆದರಿಕೆಯನ್ನು ಹಾಕ್ತಾ ಇರುವಂತದ್ದು. ಜೊತೆಗೆ ರಮೇಶ್ ಕುಮಾರ್ ಸೇರಿದಂತೆ ಹಲವರು ಸಚಿವರಾದಂತಹ ಸುಧಾಕರ್ ಅವರು ಕೂಡ ನಾವು ಆ ಅಭ್ಯರ್ಥಿಗೆ ನಾವು ಸಪೋರ್ಟ್ ಮಾಡೋದಿಲ್ಲ ಅನ್ನುವಂಥದ್ದು. ನಂಜೇಗೌಡರು, ನಾರಾಯಣ ಸ್ವಾಮಿ, ಬಹುತೇಕ ಕಾಂಗ್ರೆಸ್ನ ಯಾರೆಲ್ಲ ಅಧಿಕಾರದಲ್ಲಿದ್ದಾರೋ ಅವರೆಲ್ಲರೂ ಕೂಡ ಮುನಿಯಪ್ಪ ಅವರ ನಡೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಒಂದು ವೇಳೆ ಚಿಕ್ಕಪೆದ್ದಣ್ಣವರಿಗೆ ಟಿಕೆಟ್ ಕೊಟ್ಟಿದ್ದಾದ್ರೆ ನೀವು ಬಲಗೈ ಸಮುದಾಯದಲ್ಲಿ ಯಾರಿಗೆ ಬೇಕಿದ್ರು ಕೊಡಿ, ಆದ್ರೆ ಎಡಗೈ ಸಮುದಾಯದಲ್ಲಿ ಮುನಿಯಪ್ಪ ಅವರು ಹೇಳದಂತೆ ಆಗಿದ್ದೆ ಆದ್ರೆ ನಾವು ಈ ಚುನಾವಣೆಯನ್ನ ಮಾಡೋದಕ್ಕೆ ಆಗುದಿಲ್ಲ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡುವ ಸಲುವಾಗಿ ಈ ಒಂದು ರಾಜೀನಾಮೆ ಪ್ರವಾಸನ. ಈಗಾಗಲೇ ಯುಟಿ ಕದಾರ್ ಅವರ ಬಳಿ ನಂಜೇಗೌಡರು ಮತ್ತೆ ನಾರಾಯಣ ಸ್ವಾಮಿ ಹಾಗೂ ಸುಧಾಕರ್ ಅವರು ಮೂವರು ಕೂಡ ಸಮಯವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನು ಅವರು ಹೇಳ್ತಾ ಇರುವಂತದ್ದು. ಹೊರಟ್ಟಿ ಅವರ ಬಳಿ MLC ಆಗಿರುವಂತಹ ಅನಿಲ್ ಕುಮಾರ್ ಮತ್ತೆ ನಜೀರ್ ಅಹಮದ್ ಇಬ್ರು ಕೂಡ ಸಮಯವನ್ನ ಕೇಳಿರುವಂತದ್ದು. ಈ ಮಾಹಿತಿ ಹೈಕಮಾಂಡ್ ಗೆ ಸಿಕ್ಕ ತಕ್ಷಣ ಹೈಕಮಾಂಡ್ ಭೈರತಿ ಸುರೇಶ್ ಹಾಗೂ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಮೂವರಿಗೂ ಕೂಡ ಟಾಸ್ಕ್ ಅನ್ನು ಕೊಟ್ಟಿದೆ. ಇವರ ರಾಜೀನಾಮೆಯನ್ನ ತಡಿಬೇಕು ಹಾಗೂ ಈ ಒಂದು ಅಭ್ಯರ್ಥಿಯ ಕಗ್ಗಂಟು ಏನಿದೆ ಈ ಕಗ್ಗಂಟನ್ನ ಆದಷ್ಟು ಬೇಗ ನಿವಾರಣೆ ಆಗ್ಬೇಕು. ನಾಳೆಯಿಂದ ನಾಮಪತ್ರ ಸಲ್ಲಿಕೆ ಆರಂಭ ಆಗ್ತಿರೋದ್ರಿಂದ ಈ ಬೆಳವಣಿಗೆ ಇಡೀ ರಾಜ್ಯಾದ್ಯಂತ 28 ಲೋಕಸಭಾ ಕ್ಷೇತ್ರದ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಪ್ರತಿಭಾ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.